ಲಿಂಗಾಂಬುದೇಶ್ವರ ಶಾಸ್ತ್ರೀಯ ತೋಟ ಉದ್ಘಾಟನೆಗೆ ಸಜ್ಜಾಗಿದೆ. ಸೊ ಇಂದು ಈ ಎಂದು ವಿಶಿಷ್ಟವಾದಂಥ ಈ ಒಂದು ಸಸ್ಯಶಾಸ್ತ್ರೀಯ ತೋಟದಲ್ಲಿ ನಾವಿದ್ದೇವೆ. ಕರ್ನಾಟಕ ರಾಜ್ಯದ 4ನೇ ಸಸ್ಯಶಾಸ್ತ್ರೀಯ ತೋಟ ಇದಾಗಿದೆ. ಲಾಲ್ಬಾಗು ಮೊದಲನೆಯ ಸಸ್ಯಶಾಸ್ತ್ರೀಯ ತೋಟ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಾರಂಭ ಆಗಿದ್ದು 1856. ಸೊ ಅದನ್ನು ಹೊರತುಪಡಿಸಿದರೆ 160 ವರ್ಷಗಳ ನಂತರ ಇದು ಮೈಸೂರು ನಗರದ ಮೊದಲ ಸಸ್ಯಶಾಸ್ತ್ರೀಯ ತೋಟ ಮತ್ತು ರಾಜ್ಯದ 4ನೇ ಸಸ್ಯಶಾಸ್ತ್ರೀಯ ತೋಟ ಅಂತಕ್ಕಂಥ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಸೊ ಈ ಒಂದು ಸಸ್ಯಶಾಸ್ತ್ರೀಯ ತೋಟದಲ್ಲಿ ದೇಶ ವಿದೇಶದ ಸುಮಾರು 350 ಹೆಚ್ಚು ವಿಶಿಷ್ಟ ಸಸ್ಯ ಪ್ರಭೇದಗಳನ್ನು ನಾವು ಕಾಣ್ಬೋದು. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ, ಇದನ್ನು ಮೋರಿಂಗಾ ಡೌಹಾಟಿ, ಏನು ನಾವು ನುಗ್ಗೆಯನ್ನು ನಾವು ನೋಡ್ತೇವೆ. ನುಗ್ಗೆ ನಮಗೆ ಸಾಮಾನ್ಯವಾಗಿ ಸಿಗ್ತಕ್ಕಂಥ ಪೆರಿನಿಯಲ್ ವೆಜಿಟೇಬಲ್, ಅದು ಅದರ ಹೂವು ಎಲೆ ಮತ್ತು ಏನು ಕಾಯನ್ನು ನಾವು ತರಕಾರಿಯಾಗಿ ಬಳಸ್ತೇವೆ. ಅತ್ಯಂತ ನ್ಯೂಟ್ರಿಷನ್ ಆಗಿರ್ತಕ್ಕಂಥದ್ದು. ಅದೇ ಜಾತಿಗೆ ಸೇರಿದಂಥ ಒಂದು ಆರ್ನಮೆಂಟಲ್ ಮೋರಿಂಗಾ, ಇದನ್ನು ಮೋರಿಂಗಾ ಡೌಹಾಟಿ ಅಂತ ಕರಿತೇವೆ. ಇದು ವರ್ಷ ಕಳೆದಂತೆ ಇದರ ಬುಡ ಒಂದು ವೃತ್ತಾಕಾರವಾಗಿ ವಿಶೇಷವಾದಂಥ ಒಂದು ಏನು ವಿನ್ಯಾಸವನ್ನು ಒಂದು ಶೇಪನ್ನು ಪಡೆದುಕೊಳ್ಳುತ್ತೆ. ಬಹುಶಃ ಒಂದು 10ರಿಂದ 15 ವರ್ಷ ಆದಮೇಲೆ ಇದು ಈ ಒಂದು ಗಿಡನೇ ಒಂದು ಫೋಟೋ ಜನಕ್ಕೆ ಒಂದು ಫೋಟೋ ಪಾಯಿಂಟ್ ಆಗ್ತದೆ. ಜನಗಳು ಇದ್ರ ಮುಂದೆ ನಿಂತು ಫೋಟೋ ತೆಗೆಸ್ಬೇಕಪ್ಪ ಅಂತಕ್ಕ ಅಷ್ಟು ಆಕರ್ಷಣೀಯವಾಗಿರ್ತದೆ. ಈ ಗಿಡದ ಒಂದು ಮರದ ವಿಶಿಷ್ಟ ಅಂತಂದರೆ, ನಾನೀಗಾಗಲೇ ಹೇಳಿದಾಗೆ ಕಾಂಡ ಭಾಳಷ್ಟು ದೊಡ್ಡ ಗಾತ್ರದ ಕಾಂಡ, ಮತ್ತು ಮೇಲ್ಗಡೆ ಟೇಪರಿಂಗ್ ಆಗ್ತದೆ, ಬುಡದಲ್ಲಿ ಭಾಳ ಬ್ರಾಡ್ ಆಗಿರ್ತಕ್ಕಂಥ ಬುಡ ಆಗುತ್ತೆ. ಮತ್ತು ತುಂಬ ಎತ್ತರಕ್ಕೆ ಬೆಳೆಯಲ್ಲ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂತಂದರೆ ಒಂದು 15ರಿಂದ 20 ಒಳಗಡೆ ಇರ್ತದೆ. ಕ್ಯಾನಪಿ ಕೂಡ ತುಂಬ ದೊಡ್ಡದ ಮಟ್ಟದ ಇರೋದಿಲ್ಲ. ಸೊ ಮೀಡಿಯಂ ಕ್ಯಾನಪಿ ಇರ್ತದೆ. ಭಾಳ ನೋಡಿ, ಅದು ಎಲೆಗಳು ನೋಡಿದ್ರೆ ಸೇಮ್ ನೀವು ಏನು ನುಗ್ಗೆ ಮೋರಿಂಗಾ ನೋಡ್ತೀವಲ್ಲ ಅದೇ ರೀತಿ ಇರುತ್ತೆ. ಮತ್ತು ಕಾಯಿಗಳು ನಮ್ಮ ನಾರ್ಮಲ್ ಏನು ಮೋರಿಂಗಾ ಇದೆ ಅಥವಾ ನುಗ್ಗೆ ಇದೆ ಅದಕ್ಕಿಂತ ಇನ್ನೂ ದೊಡ್ಡ ಗಾತ್ರದಲ್ಲಿ ಇರ್ತದೆ. ಗೊಂಚು ಗೊಂಚಲಲ್ಲಿ ಕಾಯಿಗಳನ್ನು ಬಿಡುತ್ತೆ. ಸೊ ವಿಶೇಷವಾಗಿ ಈ ಮರ ಕಾಯಿ ಬಿಟ್ಟಂಥ ಸಂದರ್ಭದಲ್ಲಿ ನೋಡಲಿಕ್ಕೆ ಅತ್ಯಂತ ಆಕರ್ಷಕವಾಗಿ ಕಾಣುತ್ತೆ. ಇದನ್ನು ಪ್ರಮುಖವಾಗಿ ನಾವು ಒಂದು ಆರ್ನಮೆಂಟಲ್ ಪರ್ಪಸ್ಗೆ ಬಳಸ್ತೇವೆ.